ಯೋಗೇಶ್ವರ್ ಅವರು ಇನ್ನೊಂದು ಮಾತು ಕೊಟ್ಟಿದ್ದಾರೆ ಏನಂತ ಹೇಳಿದ್ದಾರೆ ಬಿಜೆಪಿ ಸರಿ ಅಧಿಕಾರಕ್ಕೆ ಬರೋದಿಲ್ಲ ನಾನು ಕೂಡ ಸದಾ ಗೆಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಅಣ್ಣ ಕುಮಾರ್ ಸ್ವಾಮಿ ಸೋಲ್ತೀವಿ ಅಂತ ಹೇಳ್ತಾರೆ ಅವರು ಹೇಳಿದರಲ್ರಿ ನಾನು ಹೇಳಿರೋದೆಲ್ಲ ಮಾಧ್ಯಮ ಮುಖಾಂತರನೇ ನೋಡಿದಿನಿ ನಾನು ಗೆಲ್ಲ ಡಿಕ್ಲೇರ್ ಆಗಿದೆ ಗೆದ್ದಾಗಿದೆ ನಾವು ಗೆಲ್ಲೋದಿಲ್ಲ ಅಂತ ಅವರು ಏನು ಹೇಳ್ತಾರೆ ಬಿಜೆಪಿ ಅಧಿಕಾರಕ್ಕೆ ಬರೋದಿಲ್ಲ ಆದ್ರೆ ಮತ್ತೊಮ್ಮೆ ಆಪರೇಷನ್ ಮಾಡಿ ಅಧಿಕಾರಕ್ಕೆ ತರ ಅಂತ ಕೆಲಸ ಮಾಡ್ತೀನಿ ಅಂತ ಯಾವ ಬಾಯಲ್ಲಿ ಹೇಳ್ತಾರೆ ಇದನ್ನ ನಾನು ಹೇಳ್ತಾರೆ ಪದ ಅಲ್ಲ ಅವರೇ ಆಡಿಯೋನ ಅದು ಮಾಧ್ಯಮ ಮಿತ್ರರ ಮುಖಾಂತರ ನಾನು ನೋಡಿರಂತದ್ದು ಇವತ್ತು ಅವರಿಗೆ ಗೆಲ್ತೀವಿ ಅನ್ನೋ ಒಂದು ಭಾವನೆನೇ ಇಲ್ಲ ಒಂದು ಆತ್ಮಸ್ಥೈರ್ಯ ಇಲ್ಲ ಆತ್ಮವಿಶ್ವಾಸ ಇಲ್ಲ ಇವತ್ತು ಅವರು ಏನು ಹೇಳ್ತಾರೆ ಬರಿ ನಾವು ಯಾರಾರು ಗೆಲ್ಲಿ ನಾಳೆ ನೋಡೋಣ ಎಷ್ಟು ಕೋಟಿ ಕೊಡಬೇಕು ಏನು ಕೊಡಬೇಕು ಅನ್ನೋದು ಡೀಲ್ ಆಗಕ್ಕೆ ರೆಡಿ ಆಗಿದ್ದಾರೆ ಅವರು ಆಗ್ಲೇನೆ ಈ ಸರಿ ಅವೆಲ್ಲ ಆಗೋದಿಲ್ಲ ರೈತರುಗಳು ಸಾರ್ವಜನಿಕರುಗಳು ಯಾವುದೇ ಕಾರಣಕ್ಕೂ ನೋಡಿದ್ದಾರೆ ಮೂರುವರೆ ವರ್ಷದ ಆಡಳಿತ ನೋಡಿದ್ದಾರೆ ಬಿಜೆಪಿ ಡಬಲ್ ಇಂಜಿನ್ ಸರ್ಕಾರ ಏನಾಗಿದೆ ಇವತ್ತು ಇವತ್ತು ಯೋಗ್ಯತೆ ಕರೆಕ್ಟ್ ಆಗಿ ಜಿಎಸ್ಟಿ ರೀಫಂಡ್ ಮಾಡಿಲ್ಲ ದುಡ್ಡನ್ನ ಸರ್ಕಾರದವರು ಕೇಂದ್ರ ಸರ್ಕಾರದವರು ಅದು ತರಕಾಗ್ತಿಲ್ಲ ಇವರಿಗೆ ಇವತ್ತು ಇವರು ಬೊಗಳೆ ಮಾತಾಡ್ತಾರೆ ಇವತ್ತು ಜಿಎಸ್ಟಿ ಇದು ನಮಗೆ ಬರಬೇಕಾಗಿರೋ ಹಕ್ಕಿನ ದುಡ್ಡು ನಮಗೆ ಬಂದಿಲ್ಲ ಇವತ್ತು ಇವತ್ತು ಬಿಜೆಪಿ ಬಂದಾಗಲಿಂದ ಏನು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದಾರೆ ಇಷ್ಟು ಭಾಷಣ ಮಾಡ್ಕೊಂಡ್ರಲ್ಲ ಇಷ್ಟು ಸಭೆಗಳು ಮಾಡಿದ್ರಲ್ಲ ಒಂದೇ ಒಂದು ಕಡೆ ನಾನು ಅಭಿವೃದ್ಧಿ ಮಾಡ್ತೀನಿ ಇಂತ ಯೋಜನೆ ತರ್ತೀನಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ರೆ ಅಂತ ಏನು ಹೇಳಿದ್ದಾರೆ ಇವತ್ತು ಕುಮಾರ ಆಗ್ಲೇ ಹೇಳ್ತಿದ್ದಾರೆ ನಮ್ಮ ಇಬ್ರಾಹಿಂ ಸಾಹೇಬ್ ಹೇಳ್ದಂಗೆ ಸ್ತ್ರೀ ಶಕ್ತಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತೊಮ್ಮೆ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳ್ತಾರೆ ತ್ರೀ ಫೇಸ್ ಕರೆಂಟ್ ಎಂಟು ಅವರ್ ತ್ರೀ ಫೇಸ್ ಕರೆಂಟ್ ಕೊಡ್ತೀನಿ ಅಂತಾರೆ ಇವತ್ತು ಎಲ್ಲಾ ತರ ಯೋಜನೆಗಳನ್ನ ಇಟ್ಕೊಂಡು ಇವತ್ತು ಏನಾದ್ರು ಒಂದು ಅಧಿಕ ನಾವು ರಾಜಕೀಯ ಚುನಾವಣೆಗೆ ಹೋಗ್ತಾ ಇರೋ ಏನಾದ್ರು ಏಕೈಕ ಪಕ್ಷ ಇದ್ರೆ ಅದು ಜೆಡಿಎಸ್ ಪಕ್ಷ ಮಾತ್ರ.